ಸರಿ, ಇವಾಗ ನನಗೆ ಇವಾಗ ಉದಾಹರಣೆಗೆ ಎಲ್ಲ ಕೋರ್ಟಲ್ಲಿ ಇರಬೇಕಾದ್ರೆ ಯಾವುದಾದ್ರೂ ಒಂದು ವಿಷಯನ ಪ್ರಸ್ತಾಪ ಮೀಡಿಯಾದಲ್ಲಿ ಮಾಡಿದಾಗ ನಾನು ಆಬ್ವಿಯಸ್ಲಿ ಮೀಡಿಯಾದವ್ರು ಪ್ರತಿಯೊಬ್ಬರಿಗೂ ನಾನು ರಿಕ್ವೆಸ್ಟ್ ಮಾಡಿ ಸರ್ ಅಲ್ಲಿ ಭೂಗಳ್ಳ ಭೂ ಕಬಳಿಕೆ ದರೋಡೆಕೋರ ಅಂತ ಕ್ಯಾಪ್ಷನ್ಗಳು ಹಾಕ್ತಿರಲ್ಲ ದಯವಿಟ್ಟು ಹಾಕ್ಬಿಡಿ, ನೀವೇನ್ ಬೇಕೋ ಯೂಸ್ ಮಾಡಿ, ನೀವು ಸ್ವಾತಂತ್ರ್ಯ ಇದ್ದೀರಾ. ಸರ್ ಇವಾಗ ಒಂದ್ ನಿಮಿಷ ಮಾಡ್ತಾರೆ, ಈಗ ಚರ್ಚೆ ಬೇಡ, ನಂದೊಂದು ಪ್ರಶ್ನೆ ಹೇಳಿ. ಈಗ ನೀವ್ ಹೆಂಗಿದ್ರು ಆಲ್ರೆಡಿ ಸ್ಟೇ ತಂದಿದ್ರ ನನ್ನ ವಿರುದ್ಧ ಯಾವ್ದು ಸುದ್ದಿ ಪ್ರಸಾರ ಮಾಡಿ, ನಿಮ್ಮ ಅಡ್ವೊಕೇಟ್ ನಿಮ್ ಮೇಲೆ ನಾಳೆ ಬೆಳಿಗ್ಗೆ ನಾವು ಸ್ಟೋರಿ ಮಾಡಬಹುದಾ ಬೇಡವಂತ ಕ್ಲಾರಿಫಿಕೇಶನ್ ಕೊಡಿ. ನಿಮ್ಮ ಉದ್ದೇಶ ಈಗ ನಿಮ್ಮ ವಿರುದ್ಧ ಮಾಧ್ಯಮ ಸ್ವತಃ ಮಾಡಿಲ್ಲ, ನಿಮ್ಮ ಬಗ್ಗೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಹೌದಾ ಸರ್? ಹಾಗಾಗಿ ಸರ್ ಇವಾಗ ಒಂದು ನಿಮಿಷ ಹೇಳ್ತೀನಿ ಸರ್. ನಾನು ನುರಿತ ಈ ಮಾತುಗಾರನೂ ಅಲ್ಲ, ಭಾಷಣಕಾರನೂ ಅಲ್ಲ ಸರ್. ಇಲ್ಲಿ ಅದೇ ಸೆಷನ್ ಹೇಳಿದ್ರಲ್ಲ ಸರ್, ಆ ಸೆಷನ್ದೇ ನಾನು ಉತ್ತರ ಕೊಡ್ತೀನಿ. ಇಲ್ಲಿ ಯಾಕೆ ಬರೀ ಉಮಾಪತಿ ಶ್ರೀನಿವಾಸ್ ಗೌಡ ಮಾತ್ರ ಟಾರ್ಗೆಟ್ ಆಗ್ತಾನೆ, ಬಾಕಿ ಅವ್ರು ಯಾಕೆ ಟಾರ್ಗೆಟ್ ಸರ್? ಇವಾಗ ನಿಮ್ಮ ಉದ್ದೇಶ ಏನು ಸರ್? ಇದು ವಿಡ್ರಾ ಮಾಡ್ಕೋಬೇಕು. ಆಯ್ತು ಸರ್, ಇವಾಗ ಒಂದೇ ನಿಮಿಷ, ವಿಡ್ರಾ ಮಾಡ್ಕೋಬೇಕು, ವಿಡ್ರಾ ಮಾಡ್ಕೋ. ಇನ್ ಬೇರೆ ಏನಾದ್ರೂ ಸರ್, ಇವಾಗ ನೀವು ನನ್ನ ಪರ್ಸನಲ್ ಟಾರ್ಗೆಟ್ ಮಾಡಿದ್ರೆ ನೀವು ಹೇಳಿದ್ರೆ ನನ್ನ ಹತ್ರ ಕೊಡಿ ಸಿಂಪಲ್. ಸರ್ ಇವಾಗ ಒಂದೇ ನಿಮಿಷ ಹೇಳ್ತೀನಿ ಕೇಳಿ ಸರ್, ಒಂದೇ ನಿಮಿಷ ಹೇಳಿ ಕೇಳಿ. ಸರ್ ಇವಾಗ ನನ್ನೂ ನೀವು ಟಾರ್ಗೆಟ್ ಮಾಡಿದ್ರೆ ಸರ್, ಇವಾಗ ಬಿಡಿ ಸರ್ ವಿಷಯ ಪ್ರಸ್ತಾಪ. ಒಂದೇ ನಿಮಿಷ ಇಂಜೆಕ್ಷನ್ ಆರ್ಡ್ರು ತಗೋಬೇಕು, ನಾನು ತಗೋತೀನಿ, ಬಿಡಿ. ಇನ್ನು ಅದಕ್ಕಿಂತ ಏನಾದರೂ ಇದೆಯಾ ಸರ್? ವಿಡ್ರಾ ಮಾಡ್ಕೋಬೇಕು, ನಾನು ವಿಡ್ರಾ ಮಾಡ್ಕೋತೀನಿ.